ನಿನ್ನೆಯಷ್ಟೇ ತುಮಕೂರು ಜಿಲ್ಲೆಯನ್ನ ಬೆಚ್ಚಿಬೀಳಿಸಿದ್ದ ದಲಿತ ಮುಖಂಡ ನರಸಿಂಹಮೂರ್ತಿ ಅಲಿಯಾಸ್ ಕುರಿಮೂರ್ತಿ ಕೊಲೆ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹಣಕಾಸು ವಿಚಾರಕ್ಕೆ ಉಂಟಾಗಿದ್ದ ಮನಸ್ತಾಪಕ್ಕೆ ಪ್ರಮುಖ ಆರೋಪಿ ಕಿರಣ್ ಹಾಗೂ ತಂಡ ನರಸಿಂಹಮೂರ್ತಿಯನ್ನ ಕೊಚ್ಚಿಕೊಂಡಿದ್ದಾರೆ ಎನ್ನಲಾಗಿದೆ. ಸದ್ಯ ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ ಗುಬ್ಬಿ ಪಟ್ಟಣದಲ್ಲಿ ನಡೆದಿದ್ದ ಡಿಎಸ್ಎಸ್ ಸಂಚಾಲಕ ಹಾಗೂ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನರಸಿಂಹಮೂರ್ತಿ ಅಲಿಯಾಸ್ ಕುರಿಮೂರ್ತಿ ಕೊಲೆ ಪ್ರಕರಣದ ಆರೋಪಿಗಳನ್ನು ಕೆಲವೇ ಗಂಟೆಗಳಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 5ಕ್ಕೂ ಹೆಚ್ಚು ಆರೋಪಿಗಳನ್ನು ಬಂಧಿಸಿ ತನಿಖೆಗೆ ಒಳಪಡಿಸಲಾಗಿದೆ. ಗುಬ್ಬಿಯ ಬಿಎಚ್ ರಸ್ತೆಯ ಟಿ ಅಂಗಡಿ ಬಳಿ ಕುಳಿತಿದ್ದ ನರಸಿಂಹಮೂರ್ತಿ ಅವರನ್ನು ಕಾರಿನಲ್ಲಿ ಬಂದ 5 ಜನರ ತಂಡ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದರು. ಭೀಕರ ಕೊಲೆಗೆ ಇಡೀ ಗುಬ್ಬಿ ಪಟ್ಟಣ ಬೆಚ್ಚಿಬಿದ್ದಿತ್ತು. ಇಂದು ಮೃತದೇಹದ ಪೋಸ್ಟ್ಮಾರ್ಟಂ ಮುಗಿದಿದ್ದು ಮುಂಜಾನೆಯೇ ಪೊಲೀಸ್ ಎಸ್ಕಾರ್ಟ್ನಲ್ಲಿ ಗುಬ್ಬಿಗೆ ಮೃತದೇಹ ರವಾನಿಸಲಾಗಿದೆ. ಬಳಿಕ ಮಧ್ಯಾಹ್ನ ಕುಟುಂಬಸ್ಥರು ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಮೃತದೇಹದ ಅಂತಿಮ ದರ್ಶನಕ್ಕೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಆಗಮಿಸಿ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿದ್ದಾರೆ. ಬಳಿಕ ಮಾತನಾಡಿದ ಕೇಂದ್ರ ಸಚಿವ ನಾರಾಯಣಸ್ವಾಮಿ, ನರಸಿಂಹಮೂರ್ತಿ ಅವರು ದಲಿತ ಮುಖಂಡರು, ಪಟ್ಟಣ ಪಂಚಾಯತ್ ಸದಸ್ಯರಾಗಿದ್ದವರು. ಅಂತವರ ಕೊಲೆ ದಿಗ್ಭ್ರಮೆಗೊಳಿಸಿದೆ. ಈ ಕೊಲೆಗೆ ರಾಜಕೀಯ ಬಣ್ಣ ಕಟ್ಟೋದು ಬೇಡ. ಹಾಡು ಹಗಲೇ ಕೊಲೆಯಾಗಿದೆ. ಇದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ. ಆದರೂ ಪೊಲೀಸರು ಶಂಕಿತರನ್ನ ಶೀಘ್ರದಲ್ಲೇ ಬಂಧಿಸಿದ್ದಾರೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತದೆ. ಇಡೀ ಜಿಲ್ಲೆಗೆ ಇದು ಎಚ್ಚರಿಕೆ ಗಂಟೆ ಆಗುವ ರೀತಿ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಕೊಲೆ ಬಳಿಕ ಸ್ಥಳಕ್ಕೆ ಎಸ್ಪಿ ರಾಹುಲ್ ಕುಮಾರ್ ದೌಡಾಯಿಸಿದ್ದರು. ಕೂಡಲೇ ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದರು. ಕೆಲವೇ ಗಂಟೆಗಳಲ್ಲಿ 5 ಮಂದಿಗೂ ಹೆಚ್ಚು ಆರೋಪಿಗಳನ್ನ ಹೆಡೆಮುರಿ ಕಟ್ಟಿ ತಂದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೆಲ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ನಿನ್ನೆ ನಮ್ಮ ಗುಬ್ಬಿ ನಗರದಲ್ಲಿ ಆಗಿರುವ ಕೊಲೆ ವಿಷಯದಲ್ಲಿ ಈಗಾಗಲೇ ನಾವು ಕೆಲವರನ್ನ ನಾವು ಸೆಕ್ಯೂರ್ ಮಾಡಿದ್ದೀವಿ. ಗ್ರೌಂಡ್ ಲೆವೆಲ್ ಇಂಟೆಲಿಜೆನ್ಸು ಮತ್ತು ನಮ್ಮ ಪೊಲೀಸ್ ಬಾತ್ಮೀದಾರರ ಇದರ ಮೇಲೆ ವಿ ಹ್ಯಾವ್ ಸೆಕ್ಯೂರ್ ಮಾಡಿರೋರನ್ನ ನಾವು ಈಗ ಎಲ್ಲ ಆಯಾಮದಲ್ಲಿ ಇವಾಗ ಅವ್ರನ್ನ ಎಂಕ್ವೈರ್ ಮಾಡಬೇಕಾಗುತ್ತೆ. ಅದರಲ್ಲಿ ಯಾರ ರೋಲ್ ಏನಿದೆ ಮತ್ತು ಯಾವ ಕಾರಣಕ್ಕಾಗಿದೆ ಅಂತ ನಿಖರವಾಗಿ ನಮ್ಗೆ ಹೇಳೋಕ್ಕಾಗಲ್ಲ. ಪ್ರೈಮ್ ಆಫ್ ಫೇಸಿ ಈ ಟೈಮು ಅವ್ರದ್ದು ಯಾವುದೋ ಪರ್ಸ್ನಲ್ ಲೆಕ್ಕಕ್ಕೆ ಅಂತ ಹೇಳ್ಬಿಟ್ಟು ಇದೆ. ಬಟ್ ಆ ಥರ ಇವಾಗಲೇ ಹೇಳೋದು ಇಟ್ ವಿಲ್ ಬಿಕಮ್ ರಾಂಗ್ ಅಂತ ಹೇಳ್ಬಿಟ್ಟು ನಾನು ಅಧಿಕೃತವಾಗಿ ಅದ್ರ ಬಗ್ಗೆ ಏನು ಹೇಳಿಲ್ಲ. ಸೊ ಉಳಿದೋರ್ದು ನಾವು ಇವ್ರು ಪೂರ್ತಿ ಎಂಕ್ವೈರಿ ಮಾಡಿ ಯಾರ್ಯಾರು ಆರೋಪಿಗಳಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ನಾವು ಇದು ಮಾಡ್ತೀವಿ. ಶಂಕಿತರ ಹಾಂ ಹೌದು, ಅದು ಸಸ್ಪೆಕ್ಟ್ಸ್ ಅಂತ ಹೇಳ್ಬೋದು. ಬಟ್ ಸ್ಟ್ರಾಂಗ್ ಲೀಡ್ಸ್ ಇದ್ದಾವೆ ನಮಗೆ ಅದಕ್ಕಾಗಿ. ಇವಾಗಿದ್ದವ್ರು ಲೋಕಲೈಟ್ಸ್ ಇದ್ದಾರೆ, ಸ್ವಲ್ಪ ಹೊರಗಿನವರು ಇದ್ದಾರೆ. ಟೋಟಲ್ 5 ಮೆಂಬರ್ಸ್ ಇಲ್ಲ, ನಮ್ಮ ಇನ್ನೂ ಜಾಸ್ತಿ ಇದ್ದಾರೆ. ನಾನು ಹೇಳ್ತೀನಿ, ನಮಗೆ ಕೌಂಟ್ ನನಗೆ ಪೂರ್ತಿ ಇಲ್ಲ. ಇಲ್ಲ, ನನಗೆ ಇನ್ನೂ ನನ್ನ ಹತ್ರ ರಿಪೋರ್ಟ್ ಇಲ್ಲ ಅದರದ್ದು ಎಲ್ಲಿದೆ ಮಾಡಿದ್ದಾರೆ ಅಂತ. ಅರೆಸ್ಟ್ ಅಂದರೆ ಈಗ ನಾವು ವಿಚಾರಣೆಗೆ ಇದು ಮಾಡಿದೀವಲ್ಲ, ಅದಕ್ಕಾಗಿ ಲೊಕೇಶನ್ ಇನ್ನೂ ಅದಕ್ಕೆ ಇಂಪಾರ್ಟೆಂಟ್ ಏನಾಗಲ್ಲ ಅದಕ್ಕಾಗಿ. ಥ್ಯಾಂಕ್ ಯು.